ಜೆಡಿಎಸ್ ಪಂಚರತ್ನ ಯಾತ್ರೆ ಸಮಾರೋಪ ಸಮಾರಂಭ ಇಂದು ಮೈಸೂರಿನ ಚಾಮುಂಡಿ ತಪ್ಪಲಿನಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ಸುಮಾರು 10 ಲಕ್ಷ ಜನ ಸಮಾವೇಶಕ್ಕೆ ಬರುವ ನಿರೀಕ್ಷೆ ಕೂಡ ಇದೆ ಬೃಹತ್ ವೇದಿಕೆ ಸಮಾವೇಶಕ್ಕೆ ಸಜ್ಜಾಗಿದೆ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ವೇದಿಕೆ ಸಿದ್ಧತೆ ಕಾರ್ಯವನ್ನು ಕೂಡ ಪರಿಶೀಲನೆ ಮಾಡಿದ್ದು ಕಾರ್ಯಕ್ರಮ ಗಿನ್ನಿಸ್ ದಾಖಲೆ ತಲುಪಲಿದೆ ಎಂದಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ಮೈಸೂರಿನ ಚಾಮುಂಡಿ ದೇವಿಯ ತಪ್ಪಲಿನಲ್ಲಿ ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭ ನಡೆಯಲಿದೆ ಐತಿಹಾಸಿಕ ಸನ್ನಿವೇಶವನ್ನ ಸಾಕ್ಷೀಕರಿಸಿಕೊಡೋದಕ್ಕೆ ಮೈಸೂರು ಕೂಡ ಸಜ್ಜಾಗಿದೆ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಪಂಚರತ್ನ ಯಾತ್ರೆಯ ಏನು ವೇದಿಕೆಯ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ನನ್ನೊಟ್ಟಿಗೆ ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಮಾತಾಡ್ತಾರೆ ನಾನು ಸರಿಗ ಪಂಚರತ್ನ ಯಾತ್ರೆಯ ಸಿದ್ಧತೆಗಳು ಯಾವ ರೀತಿ ನಡೆದಿದೆ ಈಗಾಗಲೇ ಪರಿಶೀಲನೆ ನಾವು ಕೂಡ ನಾವು ಮಾಡಿದ್ದೀವಿ ನಾಳೆ ಎಷ್ಟು ಜನ ಬರುವ ನಿರೀಕ್ಷೆ ಇದೆ ನಮ್ಮ ಈ ಒಂದು ಸಭೆಗೆ ಪೂರಕವಾದ ರೀತಿಯಲ್ಲಿ ಏನು ಸಿದ್ಧತೆಗಳಾಗಬೇಕು ಎಲ್ಲ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆ ರೀತಿಯ ಸಿದ್ಧತೆಗಳು ಕೆಲಸ ನಡೆಯತಾ ಇದೆ ನಾಳೆ ದಿನದ ಕಾರ್ಯಕ್ರಮದಲ್ಲಿ ಕನಿಷ್ಠ 10 ಲಕ್ಷ ಪಕ್ಷದ ಅಭಿಮಾನಿಗಳು ಇದೇಶಿಗಳು ಸಭೆಯಲ್ಲಿ ಭಾಗವಹಿಸತಕ್ಕಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಸಾಕಷ್ಟು ಸವಾಲಿನ ಕೆಲಸ ಜನ ಸೇರಿಸೋದು ಅಂದ್ರೆ ಈಗ ಎಲ್ಲೆಲ್ಲಿಂದ ಜನ ಬರ್ತಾರೆ ಮೈಸೂರು ಭಾಗ ಹೊರತುಪಡಿಸಿ ಸಭೆನಲ್ಲಿ ಜನ ಸೇರಿಸತಕ್ಕಂತದ್ದು ಅಷ್ಟು ನಮಗೆ ಕಠಿಣವಾದ ಸಮಸ್ಯೆ ಅಂತ ಅನ್ಸಿಲ್ಲ ಇಂದನೋ ಸಹ ಕೇಂದ್ರ ನಮ್ಮ ಸಭೆಗಳಿಗೆ ಜನ ಪ್ರೀತಿಯಿಂದ ಬರ್ತಾರೆ ನಾವು ಬೇರೆ ರಾಜಕೀಯ ಪಕ್ಷಗಳ ತರ ತಲವಾರ ದುಡ್ಡು ಕೊಟ್ಟು ಕರ್ಕೊಂಡು ಬರಬೇಕಾಗಿಲ್ಲ ನಾವು ಒಂದು ಕರೆ ಕೊಟ್ಟರೆ ಒಂದು ವಾಹನದ ವ್ಯವಸ್ಥೆ ಮಾಡಿಕೊಟ್ಟು ಇಲ್ಲಿ ಬಂದಾಗ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿದಾಗ ಅವರು ಅಷ್ಟಕ್ಕೆ ಸಂತೃಪ್ತಿಯಿಂದ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಿ ಆಶೀರ್ವಾದ ಮಾಡಿ ಹೋಗ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಇಲ್ಲಿವರೆಗೆ ನಡ್ಕೊಂಡು ಬಂದಿರತಕ್ಕಂಥದ್ದು ಮೈಸೂರಿನ ಈ ಭಾಗ ಹಳೆ ಮೈಸೂರು ಕುಮಾರ ಪರ್ವ ಕೂಡ ಮೈಸೂರಲ್ಲೇ ಉದ್ಘಾಟನೆ ಆಯಿತು ಪಂಚರತ್ನ ಯಾತ್ರೆ ಕೂಡ ಈ ಸಮಾರೋಪ ಇಲ್ಲೇ ಆಗಿದ್ದು ಅಂದು ಕೂಡ ನೀವು ಸಿಎಂ ಆಗಿದ್ರಿ ಈ ಕ್ಷಣ ಕೂಡ ನಿಮಗೊಂದು ಒಳ್ಳೆ ಅವಕಾಶ ಇದೆ ಅಂತೇಳಿ ರಾಜ್ಯದ ಜನರು ಬರ್ತಾರೆ ಈ ಭಾವನಾತ್ಮಕ ಸಂಬಂಧ ಹೇಗೆ ಸರ್ ಮೈಸೂರು ಮತ್ತು ಚಾಮುಂಡೇಶ್ವರಿ 2018 ಕುಮಾರ ಪರ್ವ ಚಾಮುಂಡೇಶ್ವರಿನಲ್ಲಿ ದೇವೇಗೌಡರ ನಾಯಕತ್ವದಲ್ಲಿ ಪ್ರಾರಂಭ ಆಯಿತು ಅದು ಪ್ರಾರಂಭ ಆದಂಥದ್ದು ಅವತ್ತಿನ ದಿನ 2018 ಚುನಾವಣೆಯಲ್ಲಿ ಇಲ್ಲಿ ಕೊನೆಯ ಹಂತದ ಸಭೆ ಸಮಾರೋಪ ಸಭೆ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಮುಳುಬಾಗಿಲಿನ ಕುರುಡುಮಲೆ ಗಣೇಶನಿಗೆ ಪೂಜೆ ಸಲ್ಲಿಸಿ ತಾಯಿ ಚಾಮುಂಡೇಶ್ವರಿಗೂ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡೋದು ಅತ್ಯಂತ ಯಶಸ್ವಿಯಾಗಿ ನಮ್ಮ ರಥಯಾತ್ರೆ ಕಾರ್ಯಕ್ರಮ ಏನು ಪೂರೈಸಿದ್ದೇವೆ ಈ ಬಾರಿಯ ನಮ್ಮ ಪಕ್ಷದ ಒಂದು ಗುರಿ ಏನಿತ್ತು 123 ಗುರಿಯನ್ನು ದಾಟಬೇಕು ಅಂತೇಳಿ ಆ ಗುರಿಯನ್ನು ಮುಟ್ತಕ್ಕಂಥದ್ದಕ್ಕೆ ದೇವರ ಅನುಗ್ರಹವೂ ಇದೆ ನಾಡಿನ ಜನತೆಯ ಒಂದು ಬೆಂಬಲವೂ ಇವತ್ತು ನಾವು ಕಾಣ್ತಾ ಇದ್ದೇವೆ ವರಿಷ್ಠರು ಎಷ್ಟೊತ್ತಿಗೆ ಬರ್ತಾರೆ ತುಂಬ ಜನ ಕಾತರದ ಕಾಯ್ತಿದ್ದಾರೆ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಇತ್ತೀಚೆಗೆ ಎಲ್ಲೂ ಕಾಣಿಸ್ಕೊಳ್ದೆ ಇರೋದು ಸಾಕಷ್ಟು ಅವರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದು ಅವರ ಆರೋಗ್ಯ ಆಗಿದೆ ಯಾವಾಗ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅವರು ಕಳೆದ 6-7 ತಿಂಗಳಿಂದ ಸಾರ್ವಜನಿಕವಾಗಿ ಯಾರ ಜೊತೆನೂ ಸಂಪರ್ಕದಲ್ಲಿಲ್ಲ ಅವರ ಆರೋಗ್ಯದ ಸಮಸ್ಯೆಯಿಂದ ಯಾರನ್ನು ಭೇಟಿ ಮಾಡಲಿಕ್ಕೂ ಆಗಿರಲಿಲ್ಲ ಕಳೆದ ಇತ್ತೀಚೆಗೆ ಮಣಿಪಾಲ್ ಆಸ್ಪತ್ರೆಗೆ ಅವರು ಚಿಕಿತ್ಸೆಗೆ ಸೇರಿದ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡಿದೆ ನಾಳಿನ ಸಭೆಯಲ್ಲಿ ಅವರೇ ಪ್ರಮುಖವಾದಂಥ ಆಕರ್ಷಣೆ ಕಳೆದ ಹಲವಾರು ತಿಂಗಳಿಂದ ನಾಳಿನ ಜನತೆಗೆ ಪಕ್ಷದ ಕಾರ್ಯಕರ್ತರಿಗೆ ಅವರನ್ನ ನೋಡಲಿಕ್ಕೇನು ಸಾಧ್ಯ ಆಗಿಲ್ಲ ನಾಳಿನ ಸಭೆಯಲ್ಲಿ ಅವರನ್ನ ನೋಡ್ತಕ್ಕಂಥದ್ದಕ್ಕೂ ಒಂದು ಅವಕಾಶ ಏನಿದೆ ಅದರ ಹಿನ್ನೆಲೆಯಲ್ಲಿ ದೇವೇಗೌಡರ ಒಂದು ಪ್ರಮುಖವಾಗಿ 6-7 ತಿಂಗಳ ನಂತರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದು ಒಂದು ಸಹ ಈ ಒಂದು ಸಭೆಗೆ ಒಂದು ಮೆರಗು ತಂದುಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದು ಪ್ರತ್ಯೇಕ ಇದನ್ನು ಹೊರತುಪಡಿಸಿದಂತೆ ಈಗ OFC ಕೇಬಲ್ ಅಳವಡಿಕೆ ಸಂಬಂಧ ಒಂದಷ್ಟು ಶಾಸಕರು ರೆಡ್ಡೆಂಡ್ ಆಗಿ ಕಿಲೋಮೀಟರ್ಗೆ ಇಷ್ಟು ಅಂತೇಳಿ ಲಂಚ ತಗೊಂಡು ಸಿಕ್ಕಿಬಿದ್ದಿದ್ದಾರೆ ಪವರ್ ಟಿವಿದು ಮೆಗಾ ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ ಅದು ಯಾರಾದರೂ ಅದರಲ್ಲಿ ಆಗಿರತಕ್ಕಂಥದ್ದಕ್ಕೆ ಸಾಕ್ಷಿಗಳು ದೊರಕಿದ್ರೆ ಸರ್ಕಾರ ಆಕ್ಷನ್ ತಗೋಬೇಕು ಸರ್ಕಾರದ ಜವಾಬ್ದಾರಿ ಎಸ್ ಇದಿಷ್ಟು ಕುಮಾರಸ್ವಾಮಿ ಅವರ ಮಾತು ಕ್ಯಾಮ್ರಾಮ್ಯಾನ್ ಧನು ಜೊತೆ ಸುರೇಶ್ ಬಿ ಪವರ್ ಟಿವಿ ಮೈಸೂರು ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ